ಗೆಳೆಯರೇ, ನಾನು ಏರ್ಟೆಲ್ ಸಿಮ್ ಯೂಸ್ ಮಾಡ್ತೇನೆ ಮತ್ತು ಜಿಯೋ ಸಿಮ್ನು ಯೂಸ್ ಮಾಡ್ತೇನೆ. ಮತ್ತೆ ಇವತ್ತು ಒಂದು ದೊಡ್ಡ ಸಿಹಿ ಸುದ್ದಿ ಏರ್ಟೆಲ್ ಯೂಸರ್ಸ್ಗೆ ಕಾದಿದೆ. ಯಾಕಂದರೆ ಎರಡು ಅತ್ಯಂತ ದೊಡ್ಡ ಸಿಹಿ ಸುದ್ದಿಗಳು ಕಾದಿವೆ ಏರ್ಟೆಲ್ ಯೂಸರ್ಸ್ಗೆ. ಮತ್ತು ನಾನು ಹೇಳ್ತೇನೆ, ಈ ಒಂದು ಸುದ್ದಿ ಕೇಳಿ ನೀವು ಕೂಡ ಖುಷಿಯಾಗ್ತೀರಾ. ಈಗ ನಾನು ಖುಷಿಯಾಗಿದ್ದೇನೆ, ನೀವು ಕೂಡ ಖುಷಿಯಾಗ್ತೀರಾ. ಯಾಕಂದರೆ ನನ್ನ ಹತ್ರ ಕೂಡ ಒಂದು ಏರ್ಟೆಲ್ ಸಿಮ್ ಇದೆ. ಮತ್ತು ಮೊದಲನೇ ಒಂದು ಸಿಹಿ ಸುದ್ದಿ, ಓಕೆ, ನಿಮಗೆ ಅದು ಇಷ್ಟ ಆಗುತ್ತೆ. ಆದರೆ ಎರಡನೇ ಒಂದು ಸುದ್ದಿ ಕೇಳಿದರೆ ನೀವು ತುಂಬಾ ಖುಷಿ ಪಡ್ತೀರ. ನೀವು ಏರ್ಟೆಲ್ ಸಿಮ್ ಯೂಸ್ ಮಾಡ್ತಾ ಇದ್ರೆ ನಾನು ಬೆಟ್ ಮಾಡ್ತೇನೆ ನೀವು ಇದರಿಂದ ತುಂಬಾ ಖುಷಿ ಪಡ್ತೀರ. ಅದಕ್ಕೆ ಈ ಒಂದು ವಿಡಿಯೋನ ಮುಗಿದ ತನಕ ನೋಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಗೆಳೆಯರೇ, ನಾನು ನಿಮ್ಮ ಶಿವಕುಮಾರ್, ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ ಗೆಳೆಯ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ, ಮತ್ತು ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ, ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ. ಗೆಳೆಯರೇ, ಈಗಲೇ ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ. ಯಾಕಪ್ಪ ಅಂತಂದರೆ ಅಲ್ಲಿ ನಮ್ಮ ನಿಮ್ಮ ನಡುವೆ ಒಂದು ಪರ್ಸನಲ್ ಆಗಿ ಮಾತುಕತೆ ನಡೆಯುತ್ತೆ. ಅದಕ್ಕೆ ಈಗಲೇ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೇನೆ, ಅದ್ರ ಮುಖಾಂತರ ಕೂಡ ಫಾಲೋ ಮಾಡಿ. ಮತ್ತು ಅಲ್ಲಿ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ನಾನು ಈಗಲೇ ರಿಪ್ಲೈ ಮಾಡ್ತೇನೆ. ಅದಕ್ಕೆ ಈಗಲೇ ಫಾಲೋ ಮಾಡಿ. ಮತ್ತು ನ್ಯೂಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಹೇಳ್ಬಿಡ್ತೇನೆ, ಏರ್ಟೆಲ್ನ ಈ ಒಂದು ಮೊದಲನೇ ಸುದ್ದಿ ನಿಮಗೆ ಅಷ್ಟು ಇಂಟ್ರೆಸ್ಟ್ ಅನಿಸೋದಿಲ್ಲ, ಆದರೆ ಎರಡನೇ ಒಂದು ಸುದ್ದಿ ನಿಮಗೆ ತುಂಬಾ ಖುಷಿ ಪಡಿಸುತ್ತೆ. ಇದು ಒಂದು ನೆನಪಿಟ್ಕೊಳ್ಳಿ. ಹಾಗಾದರೆ ಏರ್ಟೆಲ್ ಕಡೆಯಿಂದ ಬರೆದಿರೋ ಮೊದಲೇ ಒಂದು ಸುದ್ದಿ ಏನಪ್ಪ ಅಂತಂದರೆ, ನೀವು ಏರ್ಟೆಲ್ನಲ್ಲಿ ರೆಗ್ಯುಲರ್ ಆಗಿ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ 20 GB ಈಗ ಇಂಟರ್ನೆಟ್ ಫ್ರೀಯಾಗಿ ಸಿಗುತ್ತೆ. ಹಾಗೆಯೇ ನಿಮಗೆ 20 GB ಇಂಟರ್ನೆಟ್ ಫ್ರೀಯಾಗಿ ಸಿಗುತ್ತೆ. ಈ ಒಂದು ಆಫರ್ನ ನೀವು ಹೇಗೆ ಯೂಸ್ ಮಾಡ್ತೀರಾ ಅಂತಂದರೆ, ನಿಮ್ಮ ಒಂದು ಏರ್ಟೆಲ್ ಸಿಮ್ ಇರುವ ಒಂದು ಮೊಬೈಲ್ ಏರ್ಟೆಲ್ ಹಾಟ್ಸ್ಪಾಟ್ಗೆ ಕನೆಕ್ಟ್ ಆಗಿದ್ರೆ ನಿಮಗೆ 20 GB ಇಂಟರ್ನೆಟ್ ಫ್ರೀಯಾಗಿ ಸಿಗುತ್ತೆ. ಮತ್ತು ಇಡೀ ಭಾರತದಲ್ಲಿ 500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಏರ್ಟೆಲ್ನ ಒಂದು ಹಾಟ್ಸ್ಪಾಟ್ ಫ್ರೀ ಒಂದು ವೈಫೈನಲ್ಲಿ ಕನೆಕ್ಟ್ ಆಗಿದೆ. ನೀವು ಯಾವುದೇ ಒಂದು ಸ್ಥಳದಲ್ಲಿದ್ದು ಆ ಸ್ಥಳದಲ್ಲಿ ಏರ್ಟೆಲ್ ಹಾಟ್ಸ್ಪಾಟ್ ಇದ್ರೆ ನೀವು ಅಲ್ಲಿ ಹಾಟ್ಸ್ಪಾಟನ್ನು ಕನೆಕ್ಟ್ ಮಾಡ್ಕೊಂಡು ಏರ್ಟೆಲ್ ಆ್ಯಪ್ನ ಓಪನ್ ಮಾಡಿದರೆ ಸಾಕು, ನಿಮಗೆ ರೀಡಿಮ್ ಆಗಿ 20 GB ಇಂಟರ್ನೆಟ್ ಫ್ರೀಯಾಗಿ ಸಿಗುತ್ತೆ. ಈಗ ಇದಾಗಿತ್ತು ಮೊದಲೇ ಒಂದು ಸುದ್ದಿ. ಈಗ ಎರಡನೇ ಒಂದು ಸುದ್ದಿ ಬಗ್ಗೆ ಮಾತಾಡೋದಾದರೆ, ಈಗ ನೀವು ಏರ್ಟೆಲ್ ಸಿಮ್ನಲ್ಲಿ ಕಾಲರ್ ಟ್ಯೂನ್ ಸೆಟ್ ಮಾಡಬಹುದಾಗಿದೆ, ಅದು ಕೂಡ ಫ್ರೀಯಾಗಿ. ಮೊದಲು ಏನಾಗಿತ್ತಪ್ಪ ಅಂತಂದರೆ, ಬರೇ ಜಿಯೋ ಸಿಮ್ನವರು ಮಾತ್ರ ಎಲ್ಲ ಟ್ಯೂನ್ಸ್ನ ಫ್ರೀಯಾಗಿ ಸೆಟ್ ಮಾಡಬಹುದಾಗಿತ್ತು, ಮತ್ತು ಚೇಂಜ್ ಕೂಡ ಮಾಡ್ಬೋದಾಗಿತ್ತು, ಅದು ಕೂಡ ಫ್ರೀಯಾಗಿ. ಅಂದರೆ ಏರ್ಟೆಲ್ ಯೂಸ್ ಮಾಡೋರು ಪ್ರತಿ ತಿಂಗಳು ₹35 ಕೊಟ್ಟು ಎಲ್ಲ ಟ್ಯೂನ್ ಸೆಲೆಕ್ಟ್ ಮಾಡಿಕೊಂಡು ರಿಚಾರ್ಜ್ ಮಾಡಿಸಿ ಮತ್ತು ಎಲ್ಲ ಟ್ಯೂನ್ನ ಕೇಳಬೇಕಾಗಿತ್ತು. ಅಂದರೆ ಗೆಳೆಯರೇ, ಈಗ ನೀವು ಏರ್ಟೆಲ್ ಸಿಮ್ನಲ್ಲಿ ರಿಚಾರ್ಜ್ ಮಾಡಿಸಿದರೆ ಈಗಲೇ ವಿಂಕ್ ಮ್ಯೂಸಿಕ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಎಲ್ಲ ಟ್ಯೂನ್ನ ಫ್ರೀಯಾಗಿ ಸೆಟ್ ಮಾಡ್ಬೋದು. ಈಗ ವಿಂಕ್ ಮ್ಯೂಸಿಕ್ ಆ್ಯಪ್ ನಿಮಗೆ ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಕೊಡ್ತಾ ಇದೆ. ನೀವು ನಿಮ್ಮ ಏರ್ಟೆಲ್ ಸಿಮ್ನಿಂದ ವಿಂಕ್ ಮ್ಯೂಸಿಕ್ ಆ್ಯಪ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಸಬ್ಸ್ಕ್ರಿಪ್ಷನ್ ಪ್ಯಾಕ್ ಫ್ರೀಯಾಗಿ ಸಿಗುತ್ತೆ. ಅದಾದಮೇಲೆ ನೀವು ಆ ಆ್ಯಪ್ನ ಓಪನ್ ಮಾಡಿಕೊಂಡು ಅಲ್ಲಿ ನಿಮಗೆ ಮೇಲ್ಗಡೆ ಎಲ್ಲ ಟ್ಯೂನ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವುದಾದ್ರೂ ಎಲ್ಲ ಟ್ಯೂನ್ನ ನೀವು ಸೆಟ್ ಮಾಡ್ಬೋದು. ಹಳೆ ಅಥವಾ ಹೊಸ ಹಿಂಗೆ ಯಾವ ಕಾಲರ್ ಟ್ಯೂನ್ ಇಷ್ಟ ಆಗುತ್ತೆ ಆ ಕಲರ್ಟನ್ನು ನೀವು ಫ್ರೀಯಾಗಿ ಸೆಟ್ ಮಾಡ್ಬೋದು. ಮತ್ತು ಈ ಬಾರಿ ನಿಮಗೆ ಯಾರಾದರೂ ಕಾಲ್ ಮಾಡಿದರೆ ಅವ್ರಿಗೆ ರಿಂಗ್ ಆಗಲ್ಲ ಫೋನು. ಈ ಬಾರಿ ಅವ್ರಿಗೆ ಯಾವುದಾದ್ರೂ ಒಂದು ಸಾಂಗ್ ಕೇಳುತ್ತೆ ಅಥವಾ ಯಾವುದಾದ್ರೂ ಕಾಲರ್ ಟ್ಯೂನ್ ಕೇಳುತ್ತೆ. ಇದುವರೆಗೆ ಈ ಒಂದು ಸರ್ವಿಸ್ ನಂಬರೇ ಜಿಯೋದವರು ಮಾತ್ರ ಕೊಡ್ತಿದ್ರು. ಜಿಯೋ ಸಾವನ್ ಅಥವಾ ಜಿಯೋ ಮ್ಯೂಸಿಕ್ ಆ್ಯಪ್ನಲ್ಲಿ ನೀವು ಜಿಯೋ ಟ್ಯೂನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕೇಳ್ಬೋದಾಗಿತ್ತು. ಆದರೆ ಈಗ ಏರ್ಟೆಲ್ನಲ್ಲಿ ಕೂಡ ಈ ಒಂದು ಸರ್ವಿಸ್ ಬಂದಿದೆ. ಅದಕ್ಕೆ ಈ ಒಂದು ವಿಷಯಕ್ಕಾದರೆ ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ, ಮತ್ತು ಏರ್ಟೆಲ್ ಅವರಿಗೆ ನಾನು ಶಬಾಷ್ ಕೂಡ ತಿಳಿಸುತ್ತೇನೆ. ಯಾಕಂದರೆ ಅವರು ನಮಗಾಗಿ ಇಷ್ಟಾದರೂ ಯೋಚನೆ ಮಾಡಿದ್ದಾರಲ್ಲ. ಅದಕ್ಕೆ ನಾನು ಈಗಲೇ ನನ್ನ ಏರ್ಟೆಲ್ ನಂಬರ್ಗೆ ಒಂದು ಕಾಲರ್ ಟ್ಯೂನ್ ಸೆಟ್ ಮಾಡ್ತೇನೆ. ನೀವು ಈಗಲೇ ಒಂದು ಕಾಲರ್ ಟ್ಯೂನ್ ಸೆಟ್ ಮಾಡಿಕೊಳ್ಳಿ. ಒಂದು ಕಾಲರ್ ಟ್ಯೂನ್ 30 ದಿನಗಳಿಗೆ ಇರುತ್ತೆ. 30 ದಿನಗಳಾದಮೇಲೆ ನೀವು ಮತ್ತೆ ಕಾಲರ್ ಟ್ಯೂನ್ನ ಚೇಂಜ್ ಮಾಡ್ಬೋದು, ಅದು ಕೂಡ ಫ್ರೀಯಾಗಿ. ಈ ವಿಡಿಯೋದಲ್ಲಿ ಇಷ್ಟೇ ಗೆಳೆಯರೇ, ನೋಡಿದ್ದಕ್ಕಾಗಿ ಧನ್ಯವಾದಗಳು.